ನಮಸ್ಕಾರ. ವೆಜ್ ರೆಸಿಪೀಸ್ ವಿತ್ ಸುಮಾ ಸುನಿಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾನು ಮಿಕ್ಸ್ ವೆಜಿಟೇಬಲ್ ಅವಲಕ್ಕಿನ ಮಾಡ್ತಾ ಇದ್ದೀನಿ. ಇದು ತುಂಬಾ ರುಚಿಯಾಗಿರುತ್ತೆ. ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದ್ ಬೌಲ್ ನಲ್ಲಿ ನಾನು 2 ಕಪ್ ಅವಲಕ್ಕಿನ ಹಾಕೊಳ್ತಾ ಇದ್ದೀನಿ. ಅವಲಕ್ಕಿನ ಹಾಕೊಂಡ ನಂತರ ನಾನು ಇದಕ್ಕೆ ನೀರ್ ಸೇರಿಸ್ಕೊಂಡು ಒಂದು 2-3 ಸತಿ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ತೊಳ್ಕೊಳ್ಳೋದ್ರಿಂದ ಅದರಲ್ಲಿ ಮೇಲಿರೋ ಡಸ್ಟ್ ತೆಗೆದು ಬರುತ್ತೆ. ಆಮೇಲೆ ನೀರೆಲ್ಲ ಡ್ರೈನ್ ಮಾಡಿ ಅದಕ್ಕೆ 2 ಟೇಬಲ್ ಚಮಚ ನೀರು ಹಾಕ್ಬಿಟ್ಟು ಒಂದು 10 ನಿಮಿಷ ನೆನೆಯಲ್ಲಿ ಇಡಬೇಕಾಗುತ್ತೆ. ಅದು ನೆನೀತಾ ಇರಬೇಕಾದ್ರೆ ಅಷ್ಟರಲ್ಲಿ ನಾವು ಒಂದು ಬಾಣಲಿಗೆ 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಕಾಯಿಸ್ಕೊಳ್ಬೇಕಾಗುತ್ತೆ. ಎಣ್ಣೆ ಕಾದ ನಂತರ ಅದಕ್ಕೆ 1 ಟೀಸ್ಪೂನ್ ಸಾಸಿವೆ ಹಾಕಿ, ಸಾಸಿವೆ ಚಿಟ್ಟುಬಟ ಅಂದ ಮೇಲೆ 1 ಟೀಸ್ಪೂನ್ ಉದ್ದಿನಬೇಳೆ, 1 ಟೀಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡು ಮಧ್ಯಮ ಉರಿಯಲ್ಲಿ ಬೇಳೆಗಳು ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಬೇಕಾಗತ್ತೆ. ಅದಕ್ಕೆ ನಾವು ಕರಿಬೇವಿನ ಸೊಪ್ಪು, 2 ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು ಒಂದು 30 ಸೆಕೆಂಡ್ ಸೋಟೆ ಮಾಡಬೇಕಾಗತ್ತೆ. ನಾನು ಅದಕ್ಕೆ 1 ಸಣ್ಣಗೆ ಹೆಚ್ಚಿರೋ ಈರುಳ್ಳಿನ ಹಾಕ್ತಾ ಇದ್ದೀನಿ. ಈರುಳ್ಳಿನ ಬಣ್ಣ ಬಿಡೋವರೆಗೂ ಹುರ್ಕೊಳ್ಬೇಕಾಗತ್ತೆ. ಫ್ಲೇಮ್ ಮಧ್ಯಮ ಇರಲಿ, ಯಾವಾಗಲೂ ಮಧ್ಯಮ ಉರಿಯಲ್ಲೆಲ್ಲ ಫ್ರೈ ಮಾಡಬೇಕಾಗತ್ತೆ. ಈಗ ನಾನು 1/4 ಕ್ಯಾಪ್ಸಿಕಮ್ ಸೇರಿಸ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಸೇರಿಸೋದ್ರಿಂದ ಒಳ್ಳೆ ಕ್ರಂಚ್ ಇರುತ್ತೆ ನಮ್ಮ ಭಾತಲ್ಲಿ. ಅದನ್ನೊಂದು 30 ಸೆಕೆಂಡು ಹುರ್ಕೊಳ್ಬೇಕಾಗತ್ತೆ. ಆಮೇಲೆ 1 ಕ್ಯಾರೆಟು, 3 ಟೇಬಲ್ಸ್ಪೂನು ಬೀನ್ಸು, 2 ಟೇಬಲ್ಸ್ಪೂನು ಗ್ರೀನ್ ಪೀಸು ಹಾಕ್ಕೊಂಡು 1 ನಿಮಿಷ ಹುರ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಬೀನ್ಸ್ ಮತ್ತು ಬಟಾಣಿನ ಫ್ರೋಝನ್ ತೊಗೊಂಡಿದ್ದೀನಿ. ಆಮೇಲೆ ಇದಕ್ಕೆ 1/4 ಚಮಚ ಅರಶಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ನಾವು 1 ನಿಮಿಷ ಫ್ರೈ ಮಾಡಬೇಕಾಗತ್ತೆ. ಆಮೇಲೆ ಇದಕ್ಕೆ ತರಕಾರಿಗೆ ಬೇಕೋಷ್ಟು, ವೆಜಿಟೇಬಲ್ಸ್ ಬೇಕಷ್ಟು ನಾವು ಉಪ್ಪು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಟ್ರೆ ವೆಜಿಟೇಬಲ್ಸ್ ಬೇಗ ಕುಕ್ ಆಗುತ್ತೆ. ಇದನ್ನು ಮುಚ್ಚಿಬಿಟ್ಟು ತರಕಾರಿಗಳು 1/2 ಕುಕ್ ಆಗೋವರೆಗೂ ಬೇಯಿಸ್ಕೊಳ್ಬೇಕಾಗತ್ತೆ. ಆಮೇಲೆ ಓಪನ್ ಮಾಡಿಬಿಟ್ಟು ಮಿಕ್ಸ್ ಮಾಡಬೇಕಾಗತ್ತೆ. ಇದು 1/2 ಬೆಂದಿದೆ. ಆದಮೇಲೆ 1 ಟೊಮ್ಯಾಟೋನ ಹಾಕ್ಕೊಂಡು ನಾನು ಇಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಎಲ್ಲ ಹೊಂದ್ಕೊಂಡಿದ್ದ ನಂತರ, ಮಿಕ್ಸ್ ಆದ ನಂತರ ಇದನ್ನು ಮುಚ್ಚಿಬಿಟ್ಟು ಟೊಮ್ಯಾಟೊ ಬೇಯೋವರೆಗೂ ಬೇಯಿಸಬೇಕಾಗತ್ತೆ. ನೋಡಿ, ಈಗ ಟೊಮ್ಯಾಟೊ ಚೆನ್ನಾಗಿ ಮೆತ್ತಗೆ ಬೆಂದಿದೆ. ಆಮೇಲೆ ತರಕಾರಿನೂ ಪಿತ್ಪಿತ ಅಂತ ಆಗಿಲ್ಲ, ಅಂದರೆ ಓವರ್ ಕುಕ್ ಆಗಲಿಲ್ಲ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕಾಗತ್ತೆ. ಆಮೇಲೆ ನಾನಿಲ್ಲಿ 1 ಟೀಸ್ಪೂನು ಮನೇಲೆ ಮಾಡಿರೋ ಭಾತ್ ಪುಡಿ ಹಾಕ್ತಾ ಇದ್ದೀನಿ. ಆಮೇಲೆ 2 ಟೇಬಲ್ಸ್ಪೂನು ತುರಿದಿರುವ ಕೊಬ್ಬರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಭಾತಿನ ಪುಡಿಯ ಮಾಡೋದು ಹೇಗೆ ಅಂತ ನೋಡಬೇಕು ಅಂದರೆ ನಾನು ಅದರ ರೆಸಿಪಿ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇಲ್ಲಿ ನಾನು ನೆನೆದಿರುವ ಅವಲಕ್ಕಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೆನಪಿರಲಿ, ಫ್ಲೇಮ್ ಮೀಡಿಯಮಲ್ಲಿರಲಿ ಯಾವಾಗ್ಲೂ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. 1-2 ನಿಮಿಷ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಆಗಿದ ನಂತರ ನಿಮಗೆ ಬೇಕಾದರೆ 2 ಟೇಬಲ್ಸ್ಪೂನು ಹುರಿದಿರುವ ಕಡಲೆಕಾಯಿ ಬೀಜ ಹಾಕ್ಕೊಳ್ಬಹುದು. ಇದು ಟೋಟಲಿ ಆಪ್ಷನಲ್. ಆಮೇಲೆ ಉರಿ ಆಫ್ ಮಾಡಿಬಿಟ್ಟು 1 ಟೇಬಲ್ಸ್ಪೂನು ನಿಂಬೆಹಣ್ಣಿಂದ್ರೆ ರುಚಿಯಾಗಿರುವ ಭಾತ್ ರೆಡಿ ಆಗಿಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ, ನಮ್ಮ ಭಾತ್ ಹೆಂಗೆ ರೆಡಿಯಾಗಿದೆ, ತುಂಬ ಚೆನ್ನಾಗಿದೆ. ಇದನ್ನು ಸರ್ವ್ ಮಾಡೋಕ್ಕೆ ನಾನು ಕ್ಯಾರೆಟ್ ಮತ್ತು ಅವಕ್ಯಾಡೋ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಇದು ತುಂಬ ವೆಜಿಟೇಬಲ್ಸ್ ಇರೋದ್ರಿಂದ ಹೈ ಇನ್ ಫೈಬರ್, ರುಚಿಯಾಗಿರುವ ಹೆಲ್ದಿ ಬ್ಯಾಲೆನ್ಸ್ಡ್ ಡಿಶ್ ಅಂತಲೇ ಹೇಳ್ಬೋದು ನಾವು. ನೀವು ಒಮ್ಮೆ ಟ್ರೈ ಮಾಡಿ, ತುಂಬ ಸೂಪರ್ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ಟೈಮ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.